ನಿಲ್ಸಕ್ಕಾಗ್ತಿಲ್ಲ, ನಾನ್ ಹೇಗ್ ಬರ್ಲಿ ಆ ಕಡೆ? ಧನ್ಯವಾಗಿರಿ, ಎಲ್ಲರೂ ಸೇಫ್ ಇರ್ಬೇಕು, ತಿಳಿಸೋಣ. ಸರಿಯಾಗಿ ಕುತ್ಕೊಳ್ಳಿ, ವೀಲ್ನ ಗಟ್ಟಿಗೆ ಹಿಡ್ಕೊಬೇಡಿ, ತಿರ್ಸಕ್ ಆಗ್ತಾ ಇಲ್ಲ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನ್ನಿಸ್ತಿದೆ. ಯಾಕೆ ಅಂತ ಹೊಸ ತಪ್ಪೇನ್ ಮಾಡ್ದೆ? ಈಗ ನೀನು ಸ್ಟುಪಿಡ್ ಅಂತ ಗೊತ್ತಿದ್ದು ನಿನ್ ಮಾತು ಕೇಳಿದ್ನಲ್ಲ, ಅದು ನೀನ್ ಹೇಳಿದೆ ಅಂತ ನಾನು ಇಂಥ ಕೆಲಸ ಕೈ ಹಾಕ್ಬಾರ್ದಾಗಿತ್ತು. ಮಾವ ಬೇರೆ ಮನೇಲಿಲ್ಲ, ಏನಾದ್ರೂ ಒಂದು ಅನಾಹುತ ಆಗೋದಂತೂ ನಿಜ. ಸೇವ್ ಮೀ, ಒಳ್ಳೇದೇ ಆಯ್ತಲ್ಲ. ಮಾವ ಮನೇಲೇ ಇದ್ದಿದ್ರೆ ನಾನ್ ಏನು ಪ್ಲಾನ್ ಮಾಡಕ್ ಆಗ್ತಿರ್ಲಿಲ್ಲ, ಭಯ ಆಗ್ತಿತ್ತು. ಏನ್ ಮಾಡ್ತಾ ಇದೀಯಾ? ನನ್ ವೈಟ್ ಕುರ್ತಿ ಎಲ್ಲಿದೆ ಅಂತ ಹುಡುಕ್ತಾ ಇದೀನಿ. ಬಿಳಿ ಕುರ್ತಾನ? ಅದ್ಯಾಕೀಗ? ನೀನು ಎಲ್ಲಿಗೋ ಹೋಗ್ಬೇಡ, ಮನೇಲೇ ಇರು. ಹೊರಗಡೆ ಹೋದ್ರೆ ಡೇಂಜರ್. ಆಫೀಸ್ ಕೆಲ್ಸ ಎಲ್ಲ ಬಿಟ್ಟು ಮನೇಲಿ ಕೂತ್ಕೊಂಡಿಲ್ವಾ? ಇದಕ್ಕೋಸ್ಕರನೇ ನಾನು ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ಮತ್ ಹೊಸ ಡ್ರೆಸ್ ಯಾಕೆ ಹುಡುಕ್ತಾ ಇದೀಯಾ? ಯಾರಾದ್ರೂ ಸತ್ತಾಗ ವೈಟ್ ಡ್ರೆಸ್ ಅಲ್ವಾ ಹಾಕೊಳ್ಳೋದು? ಸನ್ನಿಧಿ ಜೊತೆ ಸಿದ್ಧಾರ್ಥ ಸಾಯ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಪಾಪ, ಅಟ್ಲೀಸ್ಟ್ ಅವನಿಗೋಸ್ಕರನಾದ್ರೂ 2 ನಿಮಿಷ ಶೋಕಾಚರಣೆ ಮಾಡ್ಲೇಬೇಕು. ಹಳೆ ಚಪ್ಪಲಿ ತಗೊಂಡು ಹೊಡ್ಕೋಬೇಕು ಅನ್ನಿಸ್ತದೆ. ಹೊಸದೇ ತಗೋಬಹುದಲ್ಲ, ಹಳೇದು ಬರಲ್ಲ. ನೀನ್ ಬೇಕಿದ್ರೆ ಹೊಸದು ವೈಟ್ ಸಾರಿ ತಗೋ. ಈಗ ಬೇಡ, ನೀನ್ ಸತ್ತಾಗ ಉಡ್ತೀನಿ. ನಾನ್ ಯಾಕೆ ಸಾಯ್ಲಿ? ಸಾಯೋಳಲ್ಲ, ಸಾಯಿಸೋಳ್ ನಾನು. ನಾನ್ ಸಾಯಿಸ್ತೀನಿ ನಿನ್ನನ್ನ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಈಗ ಅಕಸ್ಮಾತ್ ನೀನ್ ಮಾಡಿರೋ ಪ್ಲಾನ್ ಇಂದ ನಾನ್ ಸಿಕ್ಕಾಕೊಳ್ಳೋ ಸಂದರ್ಭ ಬಂತು ಅಂದ್ರೆ. ಮನೆಗಳಿದೆ, ಸ್ವಲ್ಪ ಈಗ ತಿಳಿಸ್ಕೊಳ್ಳಿ. ಕಂಬತ್ತು ಗೋಳಿಗೆ ತಾಕ್ಸಿ ನಿಲ್ತೆ ಗಾಡಿ. ತಾತಂಗೆ ಏನಾಯ್ತು? ತಾತ ತಾತ
ಅಯ್ಯೋ ತಾತ ಮುಟ್ಬೇಡಿ, ಪೊಲೀಸ್ ಬರೋವರೆಗೂ ಯಾರು ಮುಟ್ಬಾರ್ದು. ಹೂನಪ್ಪ, ಆಮೇಲೆ ಸಾಕ್ಷಿ ಅಂತ ಹೇಳಕ್ ಹೋದ್ರೆ ಪೊಲೀಸ್ನವ್ರು ನಮ್ಮನ್ನ ಕೋರ್ಟು ಕಚೇರಿ ಅಂತ ಅಲಿಸ್ಬಿಡ್ತಾರೆ. ತಾತ ಉಸಿರಾಡ್ತಾ ಇದಾರ ನೋಡ್ತೀನಿ. ತಾತ ಸತ್ತಿಲ್ಲ, ಇನ್ನು ಉಸಿರಾಡ್ತಾ ಇದಾರೆ. ಹೌದಾ? ಅದ್ಯಾವತ್ ಕಾರು ಹೋಗ್ ಗ್ಯಾರೇಜ್ ಕಾಪಾಡ್ ಕೂತೈತಲ್ಲ ಆ ಹುಡ್ಗ ಹುಡ್ಗಿ ನಿಂತಿದಾರಲ್ಲ, ಅದೇ ಕಾರ್ ಬಿದ್ದಿರೋದು. ಹೌದಾ? ಆಂಬುಲೆನ್ಸ್ ಕರೆಸಿ, ವಾಂಟೆಡ್ ಕಾಲ್ ಮಾಡಿ, ಆಂಬುಲೆನ್ಸ್ ಬರುತ್ತೆ. ಯಾವ್ದಾದ್ರು ಆಟೋ ಕ್ಯಾಬು ಹೆಲ್ಪ್ ಮಾಡಿ ಪ್ಲೀಸ್. ನೀವೇ ಫೋನ್ ಮಾಡಿ. ಮೊದ್ಲು ಪೊಲೀಸ್ನವ್ರು ಫೋನ್ ಮಾಡಿ. ಏನ್ ಮಕ್ಕ ನೋಡ್ತಾ ಇದೀಯಾ? ನೀನೇ ತಾನೇ ಗುದ್ದಿರೋದು, ಮೊದ್ಲು ಅವ್ರು ಬಂದು ನೋಡ್ಲಿ. ಓಯ್, ರೋಡಲ್ಲಿ ನಿಧಾನ ಬರಕಾಗಲ್ಲ ನಿನ್ಗೆ, ಕಣ್ಕಾಣಲ್ಲ ಜನಗಳು ಬರ್ತಿರೋದು. ಬ್ರೇಕ್ ಫೇಲ್ಯೂರ್ ಆಗೋಯ್ತು, ಜೋರ ಕೆರ್ಸಿದ್ವಿ ಸೈಡ್ ಹೋಗಿತ್ತಾತ ಅಂತ, ಅದ್ರ ಅವ್ರು ಕೇಳಿಸ್ಲೇ ಇಲ್ಲ. ನೀವು ದುಡ್ಡಿರೋರು, ಏನ್ ಬೇಕಾದ್ರು ನಡೀತಾ ಅಂದ್ಬಿಟ್ಟು ಎರ್ರ ಬೀರಿ ಓಡಿಸ್ತಿರ್ಲ ಕಾರ್ನ, ರಸ್ತೆ ನಿಮ್ಮ ಅಪ್ಪಂದ. ಕಾರಲ್ಲಿ ಹೋಗೋರು ಮಾತ್ರ ಮನುಷ್ಯರು, ನಡ್ಕೊಂಡು ಹೋಗೋರು ಮನುಷ್ಯರಲ್ವಾ? ಬಡವಕ್ಕೆ ಬೆಲೆನೇ ಇಲ್ದಾಗಾಯ್ತು. ಯಾರಾದ್ರೂ ತಾತಂಗ್ ಏನಾಗಿದೆ ಅಂತ ನೋಡಿ. ಹಿಂದೆಲ್ಲ ಕಾರ್ ಡಿಕ್ಕಿ ಹೊಡೆದಿತ್ತು. ಇವ್ರೆ ಗೊತ್ತಿದ್ದು, ನಾನೇ ನೋಡ್ದೆ. ಸರ್ ನೀವೇನ್ ಬೇಕಾರ ಹೇಳಿ, ಆದ್ರೆ ಫಸ್ಟ್ ತಾತನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಫಸ್ಟ್ ತುಂಬಾ ಮುಖ್ಯ. ನಾನೇ ಕರ್ಕೊಂಡು ಹೋಗ್ತೀನಿ. ಪೊಲೀಸ್ ಬರೋದಕ್ಕಿಂತ ಮುಂಚೆ ಮುಟ್ಟೋದು ಡೇಂಜರು, ಅಕಸ್ಮಾತ್ ಜೀವ ಹೋಗಿದ್ರೆ ನೀನ್ ಹೊಣೆ ಆಗ್ತೀಯಾ? ಯಾರು ಇವನು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಆತನ ಜೋಬಲ್ಲಿ ಫೋನ್ ನಂಬರ್ ಇದೆ ನೋಡಿ, ಅವ್ರ ಮನೆ ವಿಷಯ ತಿಳಿಸೋಣ. ನೋಡ್ತೀನಿ ಸರ್, ಫಸ್ಟ್ ಇವನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಮೇಲೆ ಫೋನ್ ಮಾಡ್ತೀನಿ. ಸನ್ನಿಧಿ ನೀವು ಹೋಟೆಲ್ ಬನ್ನಿ. ಏ ಶಂಕರಣ ಕಣ, ಮನೋಜರಪ್ಪ ಫೋನ್ ಮಾಡು, ನಾವು ಹೋಗೋಣ ಗಾಡಿ ತಗೊಂಡು. ಹತ್ರದಲ್ಲಿ ಯಾವ ಹಾಸ್ಪಿಟಲ್ ಇದೆಯೋ ಅಲ್ಲಿಗೆ ಕರ್ಕೊಂಡು ಹೋಗಿ ಬೇಗ. ನಾಯಿನ್ ಮಾತ್ ಕೇಳಿ ನಾನ್ ಫೋಲ್ ಆದೆ. ಬೇಡ ಅಂದ್ರೆ ಬಿಡು, ನಾನೇ ತಿಂತೀನಿ. ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ ಸಾಕು, ಇನ್ನೊಂದ್ಸಲ ಇಂಥ ಕಷ್ಟದಲ್ಲಿ ಸಿಕ್ಕಾಕೊಳಕ್ಕೆ ಹೋಗೋದಿಲ್ಲ ನಾನು. ಏನ್ ಮಹಾ ಕಷ್ಟ ಇರೋದು ನಿನ್ಗೆ? ಹೆಮ್ಮೆ ಪಡು, ಇಷ್ಟು ಒಳ್ಳೆ ತಂಗಿ ಸಿಕ್ಕಿರೋದಕ್ಕೆ. ನಿನ್ನಂತೋಳು ಯಾರಿಗೂ ಸಿಗೋದ್ ಬೇಡ. ನೀನ್ ಹತ್ರ ಇರೋದು ಒಂದೇ, ಟೈಮ್ ಅವನ ಕುತ್ತಿಗೆ ಕಟ್ಕೊಳ್ಳೋದು ಒಂದೇ. ಯಾವ ಗಳಿಗೆಯಲ್ಲಿ ಏನ್ ಗಂಡ ಅಂತ ತಂದಿರ್ತೀಯ ಅಂತ ಹೇಳೋಕಾಗಲ್ಲ. ಯಾಕೆ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ? ನಾನು ನಿನ್ಗಿಂತ ಜಾಣೆ ಆಗ್ಬಿಟ್ರೆ ಅಂತ, ಅಥವಾ ಭಯ ಆಗ್ತಿದ್ಯಾ ನನ್ ಪ್ಲಾನ್ ಏನಾದ್ರು ಸಕ್ಸಸ್ ಆದ್ರೆ ನನ್ ಸೇವೆ ಮಾಡ್ಬೇಕಾಗುತ್ತಲ್ಲ ಅಂತ? ಆತರ ಏನೂ ಆಗಲ್ಲ. ನಾನು ಹಠ ಮಾಡ್ತಾ ಇದ್ದೀನಿ ಅಂತ ಸಿಟ್ ಮಾಡ್ಕೋಬೇಡಿ. ಅಕಸ್ಮಾತ್ ನೀವು ಜೈಲ್ಗೆ ಹೋಗೋ ಸಂದರ್ಭ ಬಂತು, ಆಗ ನನ್ನ ಪರಿಸ್ಥಿತಿ ಯೋಚನೆ ಮಾಡಿ. ನಿಮ್ಮ ಪ್ರಕಾರ ನಾನು ಮನೇಲೇ ಇರೋದು ಕ್ಷೇಮ ಅಲ್ವಾ? ಹ್ಞೂ, ಜೈಲಲ್ಲಿ ಇರೋದಕ್ಕಿಂತ ಮನೇಲಿ ಇರೋದು ಸೇಫ್ ಅಲ್ವಾ? ಇಲ್ಲ, ನಂಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ, ದುಃಖ ಆಗುತ್ತೆ.
ಏನೋ ಉತ್ಸಾಹಸ ಮಾಡಕ್ ಹೋಗಿ ಇನ್ನೊಬ್ರ ಜೀವನಕ್ಕೆ ಅಪಾಯ ತಂದಿಟ್ಟೆ ಅಂತ. ಓ ಅದ ಹಾಗಲ್ಲ, ನನಗ ಅಷ್ಟು ಸಾಕು ಸಾಯೋ ತನಕ ಕೊರ್ಗೋದಿಕ್ಕೆ. ನೀವ್ ನನಗ್ ರಕ್ಷಣೆ ಮಾಡೋದು, ನೀವ್ ಶಿಕ್ಷೆ ಅನ್ಭವಿಸೋದು, ನಿಮ್ ಮರ್ಯಾದೆ ಹೋಗೋದು ನನಗ ದೊಡ್ಡ ಹಿಂಸೆ. ಇನ್ನೊಬ್ರ ಜೀವನಕ್ಕೆ ತೊಂದರೆ ಆಗೋದು ನಂಗ್ ಸ್ವಲ್ಪನೂ ಇಷ್ಟ ಇಲ್ಲ. ಇಂಥ ಸಂದರ್ಭ ಯಾರಿಗ್ ಬೇಕಾದ್ರೂ ಬರ್ಬೋದು. ಪ್ರೈಮ್ ಮಿನಿಸ್ಟರ್ ಹೋಗ್ತಿರೋ ಗಾಡಿ ಕೂಡ ಆಕ್ಸಿಡೆಂಟ್ ಆಗ್ಬೋದು. ಹಾಗಾದ ತಕ್ಷಣ ಪ್ರೈಮ್ ಮಿನಿಸ್ಟರ್ಗೆ ಮರ್ಯಾದೆ ಹೋಯ್ತು ಅಂತಾರೆ ಜನ. ಕೇವಲ ಮರ್ಯಾದೆ ಪ್ರಶ್ನೆ ಅಲ್ಲ, ನಮ್ಮ ಆಫೀಸಲ್ಲೂ ನಮ್ಗೆ ತೊಂದರೆ ಆಗತ್ತೆ. ನಿಜ ಹೇಳ, ತಾತ ಸೇಫ್ ಆಗಿದ್ರೆ ನಾವು ಸೇಫ್ ಆಗಿರ್ತೀವಿ, ಜೈಲ್ಗೆ ಹೋಗೋ ಸ್ಥಿತಿ ಬರಲ್ಲ. ತಾತ ಹೇಗಿದ್ದಾರೋ ಏನೋ. ಹ್ಮ್, ಆಗ ಅವ್ರ ಜೊತೆ ಯಾರೋ ಇದ್ರಲ್ಲ, ಅವ್ರ ಫೋನ್ ನಂಬರ್ ತಗೋಬೇಕಿತ್ತು. ಟೆನ್ಷನಲ್ಲಿ ನನಗೂ ಫ್ಲ್ಯಾಶ್ ಆಗಲಿಲ್ಲ. ಅಕ್ಕಿಲ್ ಫೋನ್ ಕನೆಕ್ಟ್ ಆಗ್ತಿಲ್ಲ, ಮೋಸ್ಟ್ಲಿ ಡ್ರೈವ್ ಮಾಡ್ತಿರ್ಬೇಕು, ಎಂಗೇಜ್ ಬರ್ತದೆ. ಏ ಸನ್ನಿಧಿ, ಏನಾಯ್ತು? ಆರ್ ಯು ಆಲ್ ರೈಟ್? ಹಾ, ಬೆಳಗಿನ ಜಾವ 4 ಗಂಟೆಗೆ ಎದ್ದಿತ್ತು, ತಿಂಡಿ ಕೂಡ ತಿಂದಿಲ್ಲ, ತಲೆ ಭಾರ ಆಗ್ತಿದೆ, ಕಣ್ಣು ಬಿಡಕ್ಕೂ ಆಗ್ತಿಲ್ಲ. ನಿದ್ದೆ ಬರ್ತಿದ್ಯಾ? ಹಿಂದೆ ಹೊರಗೆ ರೆಸ್ಟ್ ತಗೊಳ್ಳಿ, ತಮಗೆ ಕಷ್ಟ ಆಗೋದನ್ನ ಹೇಳಲ್ಲ, ಇನ್ನೊಬ್ರು ಕಷ್ಟ ಪಡಬಾರ್ದು ಅಂತಾರೆ. ಎಲ್ಲಿಂದ ಬಂತು ಇಷ್ಟೊಂದು ಸಹನೆ, ಉದಾರ ಬುದ್ಧಿ ಇವ್ರಿಗೆ? ಓ ಮೈ ಗಾಡ್, ಇವ್ರು ಸ್ಟೇಷನ್ ಅಲ್ಲಿ ಇದಾರಂತ. ನಾನ್ಸೆನ್ಸ್, ಯಾರು ಹೇಳಿತ್ತು ನಿಮಗೆ? ಅಣ್ಣ ಫೋನ್ ಮಾಡಿದ್ದಕ್ಕೆ ಅವನೇ ಹೇಳ್ದ. ಅವನು ಅಲ್ಲೇ ಇದ್ದಾನಂತೆ. ಅದಕ್ಕೆ ಒಬ್ರೇ ಇದ್ದಿದ್ರೆ ತುಂಬಾ ಕಷ್ಟ ಆಗಿರೋದಲ್ವಾ? ಗಾಡ್, ಕಾಂಟ್ ಬಿಲೀವ್ ಇಟ್. ಆಕ್ಸಿಡೆಂಟ್ ಹೇಗಾಯ್ತಂತೆ ಗೊತ್ತಿಲ್ಲ, ಅದಕ್ಕೆ ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ ಅಂತ. ಸರಿ, ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ಸಿಚುಯೇಷನ್ ಹೇಗಿದೆ ಅಂತ ನೋಡೋಣ. ಹಾಸ್ಪಿಟಲ್ ಹೋಗಿ ಅವ್ರ ಟ್ರೀಟ್ಮೆಂಟ್ಗೆ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳು ಅಂತ ಹೇಳ್ದ ಅಣ್ಣ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಆಗತ್ತೆ ಅಲ್ವ ಅದಕ್ಕೆ? ಇರು, ನಾನು ನನ್ನ ಲಾಯರಿಗೆ ಫೋನ್ ಮಾಡ್ತೀನಿ, ಅವ್ರಿಗೂ ಅಲ್ಲೇ ಹಾಸ್ಪಿಟಲ್ ಹತ್ರ ಬರೋಕೆ ಹೇಳೋಣ. ಸನ್ನಿಧಿ ಅದಕ್ಕೆ ಜೈಲ್ಗೆ ಹಾಕ್ತಾರ? ತಾತಂಗೆ ಏನಾದರೂ ಆದರೆ? ಹಾಗೆಲ್ಲ ಏನೂ ಆಗಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ಅವಂಗೆ ಫೋನ್ ಮಾಡಿ ಬರಕ್ಕೆ ಹೇಳ. ಬೇಡ ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ನಾ ಫಸ್ಟು ಹಾಸ್ಪಿಟಲ್ಗೆ ಸ್ಟೇಷನ್ಗೆಲ್ಲ ಹೋಗಿ ಸಿಚುಯೇಷನ್ ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆನಲ್ಲಿ, ನನಗೆಲ್ಲರ ಭಯ ಆಗುತ್ತೆ. ಅದ್ಯಾಕೆ ಒಳ್ಳೆ ಚಿಕ್ಕ ಮಕ್ಕಳಾಗ ಆಡ್ತೀಯಾ? ಆಕ್ಸಿಡೆಂಟ್ ಆಗಿರೋದು ರೋಡಲ್ಲಿ, ಮನೇಲಿ ಇರೋದಕ್ಕೆ ಏನು ಭಯ ನಿನಗೆ? ನಾನು ಚಂದ್ರಿಕಾ ಅದಕ್ಕೆ ಹೇಳಿದ್ದು, ನಿಮ್ಗಲ್ಲ, ನೀವು ಯಾಕೆ ಮೂಗು ತೋರಿಸ್ತೀರ? ಸಾಕು ಸುಮ್ಮನೆ, ಇಬ್ರು ಸಮಯ ಸಂದರ್ಭ ನೋಡಲ್ಲ, ಶುರು ಮಾಡ್ಕೊಂಡು ಬಿಡ್ತೀರ. ನಾ ಹೊರಡೋಣವಾ? ಹಲೋ ಸರ್, ನಾನು ಚಂದ್ರಿಕಾ ಮಾತಾಡ್ತಿರೋದು. ಸರ್, ಕಂಪ್ಲೇಂಟ್ ಕೇಸು ಡ್ರೈವರ್ ಇವರೇ. ನೀವೇನ್ರಿ ಮೇಡಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ದು? ಹೌದು ಸರ್, ನಾನೇ ಮೇಡಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ.
ಆದ್ರೆ ಆಕ್ಸಿಡೆಂಟ್ ಆಗಿದ್ದ ಟೈಮಲ್ಲಿ ನಾನು ಇರಲಿಲ್ಲ ಸರ್, ಅವ್ರ ಮನೆಯವರೇ ಇದ್ರು. ಅದೇ ನಮಗೆ ತಲೆನೋವಾಗಿರೋದು. ಅವರಿಬ್ಬರು ನೋಡಿದ್ರೆ ತಾವೇ ಡ್ರೈವಿಂಗ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲ ರೀ, ನಿಜವಾಗ್ಲೂ ಡ್ರೈವಿಂಗ್ ಮಾಡ್ತಾ ಇದ್ದವ್ರು ಯಾರು? ಆಕ್ಸಿಡೆಂಟ್ ಮಾಡಿದವ್ರು ಯಾರು? ನೋಡಿ, ನಿಮ್ಮ ಮೂರು ಜನದ ವಿರುದ್ಧಲೂ ಕೇಸ್ ಆಗುತ್ತೆ. ರಿಪೋರ್ಟರ್ ಏನು ಅಂತ ಬರೀಲಿ? ಡ್ರೈವ್ ಮಾಡ್ತಾ ಇದ್ದವರು ಯಾರು ಅಂತ ಹಾಕ್ಲಿ? ಸರ್, ನನಗೆ ನೀರು ತಗೊಂಬ ಅಂತ ಹೇಳಿದ್ರು. ನಾನು ನೀರು ತರಕ್ಕೆ ಹೋಗಿದ್ದೆ ಸರ್, ಮೇಡಮ್ಮು ಡ್ರೈವಿಂಗ್ ಸೀಟಲ್ಲೇ ಕೂತಿದ್ರು. ನಾನಲ್ಲಿರಲಿಲ್ಲ. ಆ ಟೈಮಲ್ಲಿ ಕಾರ್ ಏನಾದರೂ ಓಡಿಸ್ಕೊಂಡು ಹೋದ್ರು ನನಗೆ ಗೊತ್ತಿಲ್ಲ ಸರ್. ಹೋಗು, ಇಬ್ರು ಅಲ್ಲಿ ಕೂತಿದ್ದಾರೆ, ಅವ್ರನ್ನೇ ಹೋಗಿ ಕೇಳು ಯಾರು ಡ್ರೈವ್ ಮಾಡ್ತಿದ್ರು ಅಂತ. ಸರಿ ಸರ್. ರೀ ಹೇಮಂತಪ್ಪ ಸರ್, ನೋಡಿ ಆಸ್ಪತ್ರೆಗೆ ಫೋನ್ ಮಾಡಿ ಆಕ್ಸಿಡೆಂಟ್ ಆಯ್ತಲ್ಲ ಆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಕೇಳಿ. ಹಾಗೆ ಆ ಮಹಾದೇವ್ ಅವ್ರಿಗೆ ಹೇಳಿ ಕಾರ್ ಏನಾಗಿದೆ ಅಂತ ನೋಡಕ್ ಹೇಳಿ. ಸರಿ ಸರ್. ಸರ್, ಸ್ಟೇಷನ್ ಕರೆಸ್ಕೊಂಡ್ರ? ಹಾಂ ಸರ್. ನೀವ ಡ್ರೈವಿಂಗ್ ಮಾಡ್ತಿದ್ದು ಆಕ್ಸಿಡೆಂಟ್ ಹೇಗಾಯ್ತು ಅಂತ ಕೇಳಿದ್ರು ಸರ್. ಹ್ಞೂ, ನಾನೇ ಡ್ರೈವ್ ಮಾಡ್ತಿತ್ತು, ಗಾಡಿ ಕಂಟ್ರೋಲ್ ತಪ್ಪೋಯ್ತು. ಹಾಗಂತ ನೀನು ಹೋಗಿ ಹೇಳು, ನಾನು ಡ್ರೈವ್ ಮಾಡ್ತಿದ್ದು ನೀನ್ ನೋಡಿದೆ ಅಂತ ಹೇಳು. ಸರಿ ಸರ್. ಸರ್, ಅದು ಸರ್ ಗಾಡಿ ಓಡಿಸ್ತಿದ್ರಂತೆ ಸರ್, ಆದ್ರೆ ಕಂಟ್ರೋಲಿಗೆ ಸಿಗ್ಲಿಲ್ಲ ಅಂದ್ರು. ಅವರಿಬ್ರು ರೀಸೆಂಟ್ ಆಗಿ ಮದುವೆ ಆಗಿರೋದ ಹಾಗೆ ಅನ್ಸುತ್ತೆ ಸರ್, ಬಟ್ ನನಗ್ ಗೊತ್ತಿಲ್ಲ. ಆದ್ರೆ ಇಬ್ರು ತುಂಬಾ ಒಳ್ಳೆ ಜನ ಸರ್. ಸರಿ, ನೀ ಅಲ್ಲಿ ಕೂತ್ಕೋ, ಆಮೇಲೆ ಕರಿತೀನಿ. ಸರಿ ಸರ್. ಯಾವಾಗ್ಲೂ ಯಾಕೆ ಹೀಗೆ ಇರಬಾರ್ದು ನನ್ನ ಜೊತೆ? ನಾನು ನೋಡಿದ ತಕ್ಷಣ ದೂರ ಓಡೋಗೋದು ಯಾಕೆ? ನಾನು ಹತ್ರ ಬಂದ್ರೆ ಜಿರ್ಲೆ ಕಂಡೋರ್ ತರ ಹೆದರೋದು ಯಾಕೆ? ಅವಳನ್ನ ಕಾಡ್ತಾ ಇರೋ ಚಿಂತೆ ನಿನ್ನ ನಿರಾಸೆಗಿಂತ ನೂರು ಪಟ್ಟು ಹೆಚ್ಚಿದೆ. ಆದಷ್ಟು ತಾಳ್ಮೆಯಿಂದ ಇರ್ತೀನಿ, ಬಟ್ ಕೀಟ್ಲೆ ಮಾಡೋದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಯಾಕ್ರಿ ದಿಮ್ ಹೆಚ್ಚತೀರ ಮೈ ಮೇಲೆ? ಯಾಕೆ ನೀವ್ ಯಾಕೆ ಮತ್ತೆ ಆಕ್ಸಿಡೆಂಟ್ ಆಗಿದ್ರ ಬಗ್ಗೆ ಮಾತಾಡಿದ್ದು? ನನ್ಗೆ ಎಷ್ಟು ಟೆನ್ಷನ್ ಆಗತ್ತೆ ಗೊತ್ತಾ? ಹಾಗಂತ ಮುಖದ ಮೇಲೆ ದಿಮ್ ಹೆಸಿಯೋದ? ಎಳೆ ಮಕ್ಳು ತರ. ಸಾರಿ ಸಾರಿ ಅಂದ್ಬಿಟ್ರೆ ಆಗೋಯ್ತಾ?
ನಮಗ್ ಕೋಪ ಬರ್ಲಿಲ್ವಾ? ನಮಗ್ ನಿಜವಾಗ್ಲೂ ಕೋಪ ಬಂತು ಅಂತ ಅನ್ಕೊಂಡೆ. ಏನೋ ದೊಡ್ಡದಾಗ ಹೇಳ್ತಾರೆ, ಕಿಡ್ಲೆ ಮಾಡ್ಬಿಡಿ ಸೀರಿಯಸ್ ಆಗಿರಿ ಅಂತ. ಸಲ ಸೀರಿಯಸ್ ಆಗಿತ್ತು, ಸ್ವಲ್ಪ ಚಮಕ್ ಕೊಡೋಣ ಅಂತ ಅನ್ಸ್ತು. ಎಲ್ಲ ಮರೆತು ನಿಮ್ದೇ ನಿದ್ದೆ ಮಾಡಿ. ಆ ತಿಂಬಿ ಯಾಕೆ ಹೆಸ್ರಿ? ಅದನ್ನ ಇಲ್ಲಿ ಇಡಕ್ ಬೇಕು. ಬೇಡ, ಅದಿದ್ರೆ ನಂಗೆ ಇರಿಟೇಟ್ ಆಗತ್ತೆ. ನಂಗೆ ಅದಿಲ್ಲ ಅಂದ್ರೆ ಕಿರಿಕಿರಿ ಆಗತ್ತೆ. ಎಷ್ಟು ಹಠ ಅಲ್ವಾ ನಿಮ್ಗೆ? ಬೇಡ ಅಂದ್ರೆ ಅರ್ಥ ಆಗಲ್ವಾ? ಪೊಲೀಸ್ ಸ್ಟೇಷನ್ಲಿ ಪಕ್ಕದ ಬಂಕ್ ಕೂರ್ಲಿಲ್ವಾ? ಕಾಲ ಮೇಲೆ ತಲೆ ನಿದ್ದೆ ಮಾಡ್ಲಿಲ್ವಾ? ಆಗ ಓಕೆ, ಈಗ ಯಾಕೆ ಆಗಲ್ಲ? ಅದು ದೂರ ಹೋಗ್ತೀರಾ ಹಾಗೆ? ಎಷ್ಟು ದಿನ ಅಂತ ಹೀಗೆ ಇಡ್ತೀರಾ? ದೂರ ಹೋಗ್ತೀನಂದ್ರೂ ಹೋಗಕ್ಕಾಗಲ್ಲ. ಇಷ್ಟಪಟ್ಟಿರೋರ್ನ ಬಿಟ್ಟು ಇರೋದು ಕಷ್ಟ. ಪ್ಲೀಸ್, ನನಗಿದೆಲ್ಲ ಇಷ್ಟ ಇಲ್ಲ. ನಾನು ಬೇರೆ ಕಡೆ ಹೋಗಿ ಮಲ್ಕೋತೀನಿ. ಏನಾಯ್ತು ಇವ್ರಿಗೆ? ಯಾಕೆ ಸೀರಿಯಸ್ ಆದ್ರು? ನನ್ನ ಮೇಲೆ ಸಿಟ್ಟು ಬಂತ? ಸಾರಿ ಸನ್ನಿಧಿ, ಐ'ಮ್ ಸಾರಿ. ನಾನೇನಾದ್ರೂ ತಪ್ಪು ಮಾಡಿದ್ನಾ? ಅವ್ರಿಗೆ ಕೋಪ ಬರೋ ಅಂಥದ್ದು ಏನು ಹೇಳಿದೆ? ಹತ್ರ ಬರಬೇಡಿ ಅಂದೆ, ಅದಕ್ಕೆ ಕೋಪ ಬಂತ? ನಿಮ್ಮ ಪ್ರೀತಿ ಸಲಿಗೆಯಿಂದ ಕೈ ಹಿಡ್ಕೋತೀರಾ? ಅದರಿಂದ ನನ್ನ ಮನಸ್ಸು ಎಷ್ಟು ಚಂಚಲ ಆಗತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನು ಬಾಯಿ ಬಿಟ್ಟು ಹೇಳೋಕ್ಕಾಗತ್ತಾ? ನೀವ್ಯಾಕೆ ಇನ್ನೂ ಮಲಗಲಿಲ್ಲ? ನಿಮಗೆ ಸಿಟ್ಟು ಬಂತ ನಾನು ಒಟ್ಟಾಗಿ ನಡ್ಕೊಂಡಿದ್ದಕ್ಕೆ? ನಿಮ್ಮ ಜೊತೆ ನಾನು ಯಾವತ್ತೂ ಸಿಟ್ಟು ಮಾಡ್ಕೊಳ್ಳಲ್ಲ. ಮತ್ತೆ ಯಾಕೆ ಇದ್ದಕ್ಕಿದ್ದಂಗೆ ಒಂಥರ ಸೀರಿಯಸ್ ಆಗ್ಬಿಟ್ರೆ? ಏನೋ ಯೋಚನೆ ಮಾಡ್ತಾ ಇದ್ರಿ. ಯಾಕೆ ಸನ್ನಿಧಿ ನನ್ನ ತಿರಸ್ಕಾರ ಮಾಡಿದ್ದು? ಅದನ್ನ ಪ್ರಪೋಸ್ ಮಾಡಿದಾಗ ನಾನು ಇಷ್ಟ ಇಲ್ಲ ಅಂದಿದ್ದೆ ಯಾಕೆ? ಅದೆಲ್ಲ ಆ ಕ್ಷಣಕ್ಕೆ ಮುಗ್ದೋಯ್ತು, ಈಗ ಯಾಕೆ? ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಮಾಡಿದ್ದೆ ಯಾಕೆ? ಪ್ರೀತಿ ಇಲ್ಲ ಅಂತ ಸುಳ್ಳು ಹೇಳೋದು ಯಾಕೆ? ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ದೂರ ಹೋಗ್ತೀನಿ ಅನ್ನೋದು ಯಾಕೆ? ಯಾಕೆ ಅಂತ ಕೇಳಿದ್ರೆ ನಾನೇನು ಹೇಳಲಿ? ನನ್ನ ಪರಿಸ್ಥಿತಿ ನಿಮ್ಮ ಹತ್ರ ಬಂದಾಗ್ಲೆಲ್ಲ ನಿಮ್ಗೆ ಇವೆಲ್ಲ ನೆನಪಾಗತ್ತೆ. ನೆನಪಾಯ್ತ ತಕ್ಷಣ ನಾನು ಸುಮ್ಮನೆ ಆಗ್ಬಿಡ್ತೀನಿ, ನನ್ನ ನಾನೇ ಕಂಟ್ರೋಲ್ ಮಾಡ್ಕೋತೀನಿ. ನನಗೆ ನೀವು ನನ್ನವರು, ಆದರೆ ನಿಮಗೆ ನಾನು ನಿಮ್ಮವನಲ್ಲ. ನನ್ನ ಯಾಕೆ ನೀವು ರಿಜೆಕ್ಟ್ ಮಾಡಿದ್ದೀರಾ? ನೀವು ಬಯಸೋ ವ್ಯಕ್ತಿ ನಾನಲ್ವಾ? ನಿಮ್ಗಿರೋ ಸಮಸ್ಯೆ ಇದೆಯಲ್ಲ, ಆ ಸಮಸ್ಯೆಗೆ ನಾನೇ ಕಾರಣನ? ಇನ್ನೂ ಏನೇನೋ ಡೌಟ್ಸ್ ಬರುತ್ತೆ, ಬಟ್ ನೀವು ಓಪನ್ ಆಗಿ ಮಾತಾಡಿದ್ರೆ ಇದನ್ನೆಲ್ಲ ಬಗೆಹರಿಸ್ಬೋದಿತ್ತು ಅಂತಾನು ಅನ್ಸುತ್ತೆ. ಬಟ್ ನೀವ್ ಯಾ ಇಟ್ಟ ಹೆಜ್ಜೆ ಕಿತ್ತು ವಾಪಸ್ ಇಡೋದು ಅಂತ ಯಾವತ್ತೂ ಅನ್ಕೋಬೇಡಿ. ಬದುಕ್ಸಾಗೋದು ಒಂದೇ ದಿಕ್ಕಲ್ಲಿ,
ಮುಂದಕ್ಕೆ ಹೋಗೋದು ಮಾತ್ರ ಹಿಂದಕ್ಕೆ ಬರೋಕ್ಕಾಗಲ್ಲ. ಬದುಕು ರೈಟ್ ಡೈರೆಕ್ಷನಲ್ಲೇ ಇದೆ, ಆದರೆ ನಿಮ್ಮ ಮನಸ್ಸು ಕ್ರಾಸ್ ರೋಡ್ನಲ್ಲಿ ಸಿಕ್ಕಾಕೊಂಡಿದೆ. ಹೃದಯ ಒಂದು ಹೇಳತ್ತೆ, ಬುದ್ಧಿ ಇನ್ನೊಂದು ಹೇಳತ್ತೆ. ನಿಜ ಹೇಳಿ ಸನ್ನಿಧಿ, ಅದೇ ಅದು ನಿಮ್ಮ ಕನ್ಫ್ಯೂಷನ್? ಇಲ್ಲ, ನನಗೆ ಯಾವ ಕನ್ಫ್ಯೂಷನ್ ಇಲ್ಲ. ಆದರೆ ನನಗೆ ಆ ಕನ್ಫ್ಯೂಷನ್ ಇದೆ. ನನ್ನ ಹೃದಯ ಹೇಳುತ್ತೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋ, ನಮ್ಮಿಬ್ರು ನಡುವೆ ಆ ಗ್ಯಾಪ್ ಇಟ್ಕೋಬೇಡ ಅಂತ. ಬುದ್ಧಿ ಹೇಳತ್ತೆ ನೀವು ನನ್ನ ಗಂಡ ಅಂತ ಒಪ್ಕೊಂಡಿಲ್ಲ, ಬರೋ ಸ್ವಾತಂತ್ರ್ಯ ನನ್ಗಿಲ್ಲ ಅಂತ. ನಿಮ್ ಹೃದಯದ ಮಾತು ಕೇಳ್ಬಿಡಿ, ಬುದ್ಧಿ ಮಾತು ಕೇಳಿ, ಅದೇ ಸತ್ಯ. ನನಗದ್ ಕನ್ವಿನ್ಸ್ ಆಗ್ತಿಲ್ಲ ಸನ್ನಿಧಿ. ನಾನ್ ಕೆಲವು ಪ್ರಶ್ನೆಗೆ ಉತ್ತರ ಕೊಡ್ತೀರಾ, ಗೊಂದಲ ಬಗೆಹರಿಸ್ತೀರಾ? ಈತಿನ ಹೃದಯದಲ್ಲೇ ಬಚ್ಚಿಟ್ಕೊಂಡು ಸೈಲೆಂಟಾಗಿ ಸಫರ್ ಆಗ್ತಿದ್ದೀರ ಯಾಕೆ ಅಂತ ಕೇಳ್ಬೋದಾ? ಒಂದ್ಸಲ ನನ್ನ ಡೌಟ್ ಕ್ಲಿಯರ್ ಮಾಡಿ ಸನ್ನಿಧಿ, ಪ್ಲೀಸ್ ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡಿ. ಬಹುಶಃ ನಿಜವಾದ ಕಾರಣ ಏನು ಅಂತ ಗೊತ್ತಾದ್ರೆ ನೀವೇ ನನ್ನನ್ನು ದೂರ ಮಾಡ್ತೀರಾ. ಇರೋಷ್ಟು ಪ್ರೀತಿನೂ ಆಗಿರಲ್ಲ. ವಾಟ್ ಯು ಮೀನ್ಸ್ ಸನ್ನಿಧಿ? ಏನ್ ಹಾಗಂದ್ರೆ? ಸನ್ನಿಧಿ, ನಾನು ನಿನ್ನ ದೂರ ಮಾಡೋದ? ದಟ್ಸ್ ಇಂಪಾಸಿಬಲ್. ಯಾಕೆ ಹೇಳ್ತಿದ್ದೀರಾ? ಎಲ್ಲ ಮುಗಿದ್ಮೇಲೆ ನೀವ್ಯಾಕೆ ಅಲ್ಲ ಇದ್ದೀರಾ? ಬೇಗ ಮನೆಗೆ ಬನ್ನಿ, ನೀವಿಲ್ದ ನನಗೆ ಬೇಜಾರಾಗ್ತದೆ. ಹ್ಮ್ ಸರಿ ಹೇಳ್ತೀನಿ. ಹ್ಮ್ ಅಣ್ಣ ಅಚ್ಕೆಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ದಾನೆ, ಅದೊಂದೇ ತೊಂದ್ರೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಓಕೆ. ಹ್ಮ್ ಲಿಸ್ಟ್ ಮಾಡಕ್ ಹೇಳ್ತೀನಿ, ನೀವ್ ಬಂದ್ಮೇಲೆ ಅವ್ನ ಏನೇನ್ ತರ್ಲೆ ಮಾಡ್ದ ಅಂತ ನೀವೇ ಅದ್ಕೇನ್ ಕೇಳಿ, ಅವ್ರ ಡೀಟೇಲ್ ಆಗಿ ಹೇಳ್ತಾರೆ. ಸರಿ ಬಾಯ್. ಅಪ್ಪ. ಹ್ಮ್ ಗೊತ್ತು, ನನ್ ವಿರುದ್ಧ ಕಂಪ್ಲೇಂಟ್ ಹೇಳ್ತೀಯ ಅಪ್ಪಂಗೆ, ಬೆಳಿಗ್ಗೆ ಸುಳ್ಳು ಹೇಳ್ತೀಯ ರಾಕ್ಷಸಿ. ನಾನು ಹೇಳ್ದೆ ಆದ್ರೂ ಅಪ್ಪಂಗೆ ಗೊತ್ತು ನೀನ್ ಸುಪ್ರಸಿದ್ಧ ತರ್ಲತ್ತೆಮ್ಮ ಅಂತ. ಓ ಥ್ಯಾಂಕ್ ಯು. ಯಾವಾಗ ಬರ್ತಾರಂತೆ ಅಪ್ಪ? ಮುಂದಿನ ಶುಕ್ರವಾರ ತನಕ ಆಶ್ರಮದಲ್ಲಿ ಏನೋ ವಿಶೇಷ ಪ್ರವಚನ ಇದೆ ಅಂತೆ, ಅದನ್ನ ಮುಗಿಸ್ಕೊಂಡು ಬರ್ತಾರಂತೆ. ಈಗ ಫೋನ್ ಮಾಡಿದ ಮಾವನ? ಹ್ಮ್ ಅಪ್ಪಂಗೆ ಹೇಳಿದಿನಿ ಅಣ್ಣ ನಿಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ. ಅವ್ನ ಏನೇನ್ ಕಿತಾಪತಿ ಮಾಡ್ತಾನೋ ಎಲ್ಲ ಲಿಸ್ಟ್ ಮಾಡಿಡ್ಬೇಕಂತೆ, ಮನೆಗ್ ಬಂದ್ಮೇಲೆ ವಿಚಾರಿಸ್ಕೊಳ್ತಾರಂತೆ. ಒಳ್ಳೆ ಕೆಲ್ಸ ಮಾಡ್ದೆ ಅಂಜಲಿ. ನೀವೇನಿಷ್ಟ್ ಫ್ರೀ ಆಗಿದ್ದೀರಾ ಇವತ್ತು? ಟೈಮ್ ಆಯ್ತು, ಡ್ರೈವಿಂಗ್ ಕ್ಲಾಸ್ಗೆ ಹೋಗಲ್ವಾ? ಆ ಸುದ್ದಿನೂ ಎತ್ತಬೇಡಿ ನೀವು. ಯಾಕತ್ಕೆ ಹೋಗಿ? ಆ ಕಡೆ ತಲೆ ಹಾಕ್ ಕೂಡ ಮಲ್ಗಲ್ಲ, ನೆನ್ನೆ ಅದ್ ಗಂಡಾಂತರನೇ ಸಾಕು. ಇಷ್ಟಕ್ಕೆ ಹೆದರ್ಕೊಂಬಿಟ್ರೆ ಹೇಗೆ ಹೋಗಿ ಸಂಧಿ? ಇಲ್ಲ ನಾನು ಅಶ್ವಿನ್ ನೆನ್ನೆ ಹೇಳ್ಬಿಟ್ಟೆ ಬರ್ಬೇಡಿ ನಾನು ಡ್ರೈವಿಂಗ್ ಕಲಿಯಲ್ಲ ಅಂತ. ನೀವು ಹೀಗೆಲ್ಲ ಹೆದರ್ಕೊಂಡ್ರೆ ಹೇಗತ್ಕೆ? ನನ್ಗೇನಾದ್ರೂ ಆದ್ರೆ ನಾ ಹೆದರ್ಕೋತಾ ಇರ್ಲಿಲ್ಲ, ನನ್ನಿಂದ ಬೇರೆಯವ್ರ ಜೀವ ಹೋದ್ರೆ ವಾ ನಂಗೆ ಮೈಯೆಲ್ಲ ಜುಮ್ಮನತ್ತೆ.